ಮೋದಿ ಬಂದ್ರು ಏನೋ ಮುಂದಿಂದ ಏನೋ ನಮ್ಗೆ ಮಾಡಿದ್ರೆ ದಯವಿಟ್ಟು ಅವ್ನು ಬಂದ್ರು ಅಷ್ಟೇ ಬಿಟ್ಟರು ಅಷ್ಟಕೊಂಡ್ ತಿನ್ನಕಾಗಲ್ಲ ಅದಕ್ಕೆ ಮಾಡ್ತಾ ಇಲ್ಲ ಅಷ್ಟೇ ಮೊದಲ ಸರ್ಕಾರ ಪರವಾಗಿಲ್ಲ ಸರ್ ಅಂತ ಎಲ್ಲಾರು ಬೆಂಬಲ ಅಂತ ಚೆನ್ನಾಗಿತ್ತು ಎರಡನೇ ಸರ್ಕಾರದ ಎಲ್ಲ ಡೌನ್ ಆಗೋರು ಸರ್ ಏನ್ ಹಚ್ಚೋದಿನ್ ನಮ್ ಬಡ್ಕಂಡ್ ಸಹ ಆತ ಹಚ್ಚೋದಿನ್ ತಂದಿಟ್ಬಿಟ್ಟೆ ಅವನು ಕಾಂಗ್ರೆಸ್ನವ್ರು ಇದ್ದಾಗ ಬದಕು ಬಿಡ್ತಿರ ಅವ್ರು ಬದುಕ್ತಾರೆ ನಮಗೂ ಬದಕಕ್ ಬಿಟ್ಟಿದ್ರು ಏನೋ ಒಂದು ಚಾನ್ಸ್ ಕೊಟ್ಟಿ ಅಂತ ಹಾಕೋದು ಜನ ಆದ್ರೆ ಬಿಜೆಪಿ ಅಷ್ಟು ಸರ್ಕಾರ ಯಾವ್ದು ಇಲ್ಲ ಮನಮೋಹನ್ ಸಿಂಗ್ ಸರ್ಕಾರ ಎಷ್ಟು ಬೆಸ್ಟ್ ಇಂದಿರಾ ಗಾಂಧಿ ಸರ್ಕಾರ ಆಗಿನ ಕಾಲದಿಂದ ಎಪ್ಪತ್ತೈದು ರೂಪಾಯಿ ಕೊಡ್ತಾ ಇದಾರೆ ಇನ್ನು ಹೇಳ್ಬೇಕಂದ್ರೆ ಕುಮಾರಸ್ವಾಮಿ ಅವನೇ ಎಷ್ಟು ಬೆಸ್ಟ್ ಏ ಇಲ್ಲ 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 ಅವನು ಅವ್ನು ಅವ್ನು ಬರೋದೇ ಇಲ್ಲ ಬಿಡ್ರಿ ಅವನು ಲೈಫಲ್ಲೇ ಬರಲ್ಲ ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಶಿವಕುಮಾರ್ ಈ ವಿಡಿಯೋ ನೋಡುವ ಮುಂಚಿತವಾಗಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ನಂತರ ಪಕ್ಕದಲ್ಲಿ ಕಾಣೋ ಬೈಕೊಂಡು ಪ್ರೆಸ್ ಮಾಡಿ ನೀವೇನಾದರೂ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಿ ಹಾಗೆಯೇ ಈ ವಿಡಿಯೋವನ್ನು ಕಡೆವರೆಗೂ ನೋಡಿ ನಿಮ್ಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಎಲ್ಲ ಬೆಲೆ ಜಾಸ್ತಿ ಆಗಿದೆ ಸರ್ ಗ್ಯಾಸ್ ಬೆಲೆ ಅಂದ್ರೆ ನಾವು ವರ್ಷಕ್ಕೆ ಆಗಲ್ಲ ಮುನ್ನೂರು ರೂಪಾಯಿ ಗ್ಯಾಸ್ ಹಾಕ್ತು ಸರ್ ಒಂದು ಎರಡು ಎಂಟು ಸುತ್ತಿರೋ ಗ್ಯಾಸ್ ಹಾಕ್ಸ್ಬೇಕಾಗುತ್ತೆ ಅಂತ ಇದಿಲ್ಲ ಸರ್ ಅವಾಗೆಲ್ಲ ಕಮ್ಮಿ ಇತ್ತು ತುಂಬ ಬೆಲೆ ಇದೆ ಸರ್ ಎರಡು ಸಾವಿರದ ಹದಿಮೂರಲ್ಲಿ ಮೀಟ್ರ್ ಬೆಲೆ ಜಾಸ್ತಿ ಮಾಡಿರೋದು ಇವತ್ತರೆಗೂ ಜಾಸ್ತಿ ಇಲ್ಲ ಸರ್ ಗ್ಯಾಸ್ ಬೆಲೆ ಒಂದು ಪ್ರತಿ ಒಂದು ಬೆಲೆನೂ ಜಾಸ್ತಿ ಇಲ್ಲ ಸರ್ ಒಂದು ಹಂಗೆ ಮೆಕ್ಯಾನಿಕ್ ಹತ್ರಗೂ ಹೋಗ್ತೀರಾ ಅವ್ರು ಕೇಳಿದಷ್ಟು ದುಡ್ಡು ಕೊಡಬೇಕು ಪ್ರತಿಯೊಂದು ಬೆಲೆನೂ ಜಾಸ್ತಿ ಸರ್ ಈಗೆಲ್ಲ ಕಷ್ಟಗಳು ಹೇಳೋಕ್ಕೋರೆ ಮೀಟ್ರ್ ಐದು ರೂಪಾಯಿ ಜಾಸ್ತಿಗಳು ಯಾರು ಕೊಡೋಲ್ಲ ಸರ್ ಮೀಟ್ರ್ ಏನಿದೆ ದುಡ್ಡೇ ಕೊಡೋದು ಯಾರು ಅನಿವಾರ್ಯ ಯಾರೋ ಒಬ್ಬರು ಕೊಡ್ತಾರೆ ಸರ್ ಎಲ್ಲರದ್ದು ನಾವು ಕೇಳೋಕ್ಕಲ್ಲ ಮೀಟ್ರ್ ದುಡ್ಡೇನೇ ತಗಿ ಅಂತಾರೆ ಸರ್ ಮೀಟ್ರ್ ದುಡ್ಡು ಕೇಳೋಕ್ಕೋರೆ ಕಾನೂನು ಅವ್ರೇ ಮ ಮಾಡಬೇಕು ನಾವು ತಗೋಬೇಕು ಹಂಗಾಗಿದೆ ಸರ್ ಏನು ಸರ್ ಮೊದಲನೇ ಸರ್ಕಾರನೂ ಪರವಾಗಿಲ್ಲ ಸರ್ ಅಂತ ಎಲ್ಲರೂ ಬೆಂಬಲ ಬೆಂಬಲ ಅಂತ ಚೆನ್ನಾಗಿತ್ತು ಎರಡನೇ ಸರ್ಕಾರದವ್ರ್ ಎಲ್ಲ ಡೌನ್ ಅವರು ಸರ್ ಎಲ್ಲರೂ ನೋಡ್ತಾ ಇದ್ದೀರಾ ನಮ್ಮ ಕಣ್ಣು ಹಂಗೆ ಎಲ್ಲರು ಜಾಸ್ತಿ ಸರ್ ನೋಡ್ಬೇಕು ಸರ್ ಬೇರೆಲ್ಲಿ ಬಂದರೂ ಸ್ವಲ್ಪ ನೋಡ್ಬೇಕಲ್ಲ ಸರ್ ಜ್ಯಾವ್ದು ಹಂಗೆ ಅಂತ ಅದು ನಮ್ಮ ಅಭಿವೃದ್ಧಲ್ಲ ಬೆಲೆಯಲ್ಲಿ ತುಂಬ ಜಾಸ್ತಿ ಸರ್ ಇಳಿಕೆ ಆದರು ಸರ್ ನಮ್ಮಂಥ ಬಡರು ಬದುಕಕ್ಕೆ ಚಾನ್ಸಸ್ ಆಗುತ್ತೆ ಸರ್ ಇದೇ ಬೆಲೆ ಏರ್ಕೊಂಡು ಸರ್ ನಾವು ಬೆಂಗಳೂರು ಅಂತ ಯಾರು ಇರೋಕ್ಕಾಗಲ್ಲ ನಮ್ಮ ಹಳ್ಳಹಳ್ಳಿಗಳು ಊರುಗಳು ಹೋಗ್ಬೇಕಾಗುತ್ತೆ ಇವತ್ತು ಹೆಂಗೆ ಅವ್ನು ಅದು ದುಡ್ದು ಇವತ್ತು ತಿನ್ನೋಲ್ಲ ಲೆವೆಲ್ ಆಗಿದ್ದೀವಿ ಇನ್ನು ಮುಂದಕ್ಕೆ ಇದೇ ರೇಟಿದ್ರೆ ಇನ್ನೂ ಇರೋಕ್ಕಾಗಲ್ಲ ಸರ್ ಅದಂತೂ ಖಂಡಿತ ಮೀಟ್ರ್ ರೇಟ್ ಜಾಸ್ತಿ ಮಾಡಿದ್ರೆ ಸಾಕು ಜನ ಅಂತ ಹೊಸತಾ ಇಲ್ಲ ಇದೇನಿದೆ ಮೀಟ್ರ್ ರೇಟ್ ಅದೇ ಇರಲಿ ಆದರೆ ಗ್ಯಾಸ್ ರೇಟ್ ಮಾತ್ರ ಒಂಚೂರು ಕಮ್ಮಿ ಮಾಡಿದ್ರೆ ಅನುಕೂಲ ಸಾಕತ್ತ ನಮಗೆ ಇದು ಇದೇ ಇರೋ ಅದು ಆಟೋಮೆಟಿಕ್ ಡೀಸೆಲ್ ಒಂದು ಕಮ್ಮಿ ಮಾಡಲಿ ಸಾಕು ಡೀಸೆಲ್ ಮುಂಚೆ ಹಿಂಗಿತ್ತು ನಾರ್ಮಲ್ ಆಗಿ ಕಾಂಗ್ರೆಸ್ ಪಿಡಲ್ ಆ ಥರ ನಾರ್ಮಲ್ ಮಾಡ್ಬಿಡಲಿ ಆಟೋಮೆಟಿಕ್ಕಾಗಿ ಎಲ್ಲ ರೇಟು ಸುಧಾರಿಸ್ಕೊಳ್ತದೆ ಇವ್ರು ಇವ್ರದ್ದೇ ಆಗಿದ್ದು ಬೆಳೆ ಬೇಯಿಸ್ಕೊತಾ ಇದ್ದಾರೆ ಏನು ದಿನ ಹಚ್ಚ ದಿನ ನಮ್ಮ ಬಡ್ಕಂಡ್ ಸಾಯಿ ಅದು ಆ ಥರ ಹಚ್ಚೋದಿಂದ ತಂದಿಟ್ಬಿಟ್ಟೆ ಅವನು ಇನ್ನೇನು ಮಾಡ್ತಾನೆ ನಮಗೆ ಅದೇ ನಮ್ಮ ಸ್ಲೋ ಇದ್ದಂಗೆ ಈ ಕಡೆ ಬದುಕ್ಬೇಕಾ ಕೇಳಿ ಏನು ಹೇಳೋಣ ಸರ್ ಕಾಂಗ್ರೆಸ್ನವ್ರು ಇದ್ದಾಗ ಬದುಕೋಕ್ಕೂ ಬಿಡ್ತೀರ ಅವರು ಬದುಕ್ತಾರೆ ನಮಗೂ ಬದುಕಕ್ಕೆ ಬಿಟ್ಟಿದ್ರು ಇವ್ರು ಇವರು ಬದುಕ್ತಾರೆ ಬದುಕಕ್ಕೆ ಬಿಡ್ತಾ ಬಿಡ್ತಾಯಿಲ್ಲ ಸಾಯಿಸ್ತಾವೆ ಅಷ್ಟೇ ಅವರು ಕಿತ್ತಾಡ್ದೆ ಕರೆಕ್ಟಾಗಿ ಸರ್ಕಾರ ನಡೆಸ್ಕೊಂಡೋಗಿ ಮಾನವ ಎಲ್ಲ ಬದುಕಕ್ಕೆ ಬಿಟ್ಟರೆ ಬಿಟ್ರೆ ನಾವು ಬದುಕ್ತೀವಿ ಇವ್ರು ಅವರು ಬದುಕ್ತಲ್ಲ ಅವ್ರು ಮಾತು ಅವ್ರು ಬೆಳೆ ಬೇಸ್ಕೊತವ್ರಷ್ಟೇ ನಮ್ಮನೆಲ್ಲ ಬಿಡ್ತಾ ಇಲ್ಲ ಸರ್ ಇವರು ಒಂದು ಕಮ್ಮಿ ಮಾಡಲಿ ಡೀಸೆಲ್ ಒಂದು ಕಮ್ಮಿ ಮಾಡಲಿ ಪೆಟ್ರೋಲು ಪ್ರತಿಯೊಂದೆಲ್ಲ ಕಮ್ಮಿ ಆಗುತ್ತೆ ಡೀಸೆಂದು ಕಮ್ಮಿ ಆದರೆ ಸಾಕು ಸರ್ ಆಟೋಮೆಟಿಕ್ ಎಲ್ಲ ಲಿಂಕ್ ಇಂಟರ್ ಲಿಂಕ್ ಅದೊಂದೇ ಇರೋದು ಟ್ರಾನ್ಸ್ಪೋರ್ಟೇಷನ್ ಅದನ್ನ ಕಮ್ಮಿ ಆದರೆ ಎಲ್ಲ ಕಮ್ಮಿ ಆಗುತ್ತೆ ಅವ್ರ ಬೆಳೆ ಬೇಯಲ್ವಲ್ಲ ಅವರು ಬಾಚ್ಕೊಂಡು ತಿನ್ನೋಕೆ ಎರಡು ಕೈಲಿ ಬಾಚ್ಕೊಂಡು ತಿಂತಾರೆ ಇವಾಗ ನೆಕ್ಸ್ಟು ಬಾಚ್ಕೊಂಡು ತಿನ್ನೋಕ್ಕಾಗಲ್ವಲ್ಲ ಅದಕ್ಕೆ ಮಾಡ್ತಾಯಿಲ್ಲ ಅಷ್ಟೇ ಏನು ಸರ್ ಎಲ್ಲ ಲಾಕ್ಡೌನ್ದಾಗೆ ಇಷ್ಟೆಲ್ಲ ತುಟ್ಟಿ ಮಾಡಿ ಕಾಸ್ಟಿ ಮಾಡಿದ್ರೆ ನಾವು ಏನು ಮಾಡಬೇಕು ಬಡವರು ಎಲ್ಲಿ ಹೊಟ್ಟೆ ತುಂಬಿಸ್ಬೇಕು ಸರ್ ಈಗ ಗ್ಯಾಸ್ ಹಾಕ್ಬೇಕಾದ್ರೆ ಎಲ್ಲಿ ಯಾರು ಕಪ್ಪ ಇದನ್ನೂ ಇಲ್ಲ ಓಲೋ ಓಬರ್ ಓಡ್ದು ಅದನ್ನು ಓಡಲ್ಲ ಏನು ಮಾಡೋಕೆ ಸರ್ ಎಲ್ಲೇ ಕೆಲಸ ಮಾಡ್ಬೇಕಂದ್ರೆ ಯಾವುದೂ ಕೆಲಸ ಇಲ್ಲ ಗಾಡಿ ಮೂರು ನಾಲ್ಕು ಗಾಡಿ ಮನೆ ಹತ್ರ ನಿಂತವೆ ಎಲ್ಲ ಗ್ಯಾಸು ಡೀಸೆಲು ಎಲ್ಲ ಇದು ಆಗಿಬಿಟ್ಟೆ ಸರ್ ನಾವೇನು ಮಾಡೋದು ಸರ್ ಹೊಟ್ಟೆ ತಿಪ್ಪಿ ಮಾಡ್ಕೊತೀನಿ ಅವರು ಏನೋ ಒಂದು ಗಾಡಿ ಇಟ್ಕೊಂಡು ಕೂತಿದ್ದೇವೆ ಮಕ್ಕಳು ಮರಿ ಬಾಡಿಗೆ ಕೇಳಿದರೆ ಐದು ಸಾವಿರ ಕೊಡಿ ನಾಲ್ಕು ಸಾವಿರ ಕೊಡು ಅಂತಾರೆ ಏನು ಮಾಡೋಕೆ ಸರ್ ನಾವೆಲ್ಲ ಕಷ್ಟ ಎಲ್ಲ ಜೀವನ ಮಾಡಬೇಕಾದ್ರೆ ಬೆಂಗಳೂರಲ್ಲಿ ಕಷ್ಟ ಇದೆ ಸರ್ ಈಗೇನು ಸರ್ ಈಗ ರೇಟು ಜಾಸ್ತಿಯಾಗಿ ಎಲ್ಲ ನಮ್ಮ ಮ್ಯಾಗ ಹೊಟ್ಟೆ ಮ್ಯಾಗೆ ಕಾಲು ಕೊಟ್ಟಂಗೆ ಸರ್ ಮೋದಿಗಾದರೂ ಏನು ಡೀಸೆಲ್ ರೇಟು ತೊಂಬತ್ತೈದು ರೂಪಾಯಿ ಮಾಡಿಬಿಟ್ಟಿದೆ ಗ್ಯಾ ಪೆಟ್ರೋಲ್ ಬೇ ರೇಟ್ ಮಾಡಿಬಿಟ್ಟಿದ್ದಾನೆ ನೂರು ಐದು ಮಾಡಿದ್ದಾನೆ ಗ್ಯಾಸ್ ರೇಟ್ ಮಾಡಿದ್ದಾನೆ ಐವತ್ತಾರು ರೂಪಾಯಿ ಮಾಡಿದ್ದಾನೆ ಹೆಂಗೆ ಸರ್ ಹೊಟ್ಟೆ ಮಾಡೋದು ಪ್ಲಿ ಮಾಡೋದು ಏನೇ ನಮ್ಮದು ಏನು ಚಿಕ್ಕ ಸ್ವಂತ ಮನೆ ಇದ್ರೆ ಏನು ಸ್ವಂತ ಗಾಡಿ ನಾವು ಬಾಡಿಗೆ ತರೋ ಎಲ್ಲ ಅದು ಡೀಸೆಲು ಅದು ಏನು ಪೆಟ್ರೋಲು ಎಲ್ಲ ಇಲ್ಲ ಕಾಸ್ಟ್ ಆದರೆ ಏನು ಮಾಡೋಣ ಸರ್ ಹೊರಗಡೆ ತರಕಾರಿ ಕೇಳೋಕ್ಕೋದ್ರೆ ನೂರು ರೂಪಾಯಿ ನೋಟಿದ್ರೆ ಹೊರಗಡೆ ಹೋಗ್ಬೇಕು ಮನೇಲಿ ಒಂದು ಹಾಲಿನ ಪಕೆಟ್ ತರಬೇಕಾದ್ರೆ ಮೊದಲೇ ಹತ್ತು ರೂಪಾಯಿ ಹನ್ನೊಂದು ರೂಪಾಯಿ ಕೊಡ್ತಾರೆ ಕೇಳಿದ್ರೆ ಹದಿನೈದು ರೂಪಾಯಿ ಅಂತ ಹೇಳ್ತಾರೆ ಏನು ಮಾಡೋದು ಸರ್ ನಾವೆಲ್ಲ ಕಷ್ಟ ಏನು ಸರ್ ಏನು ಅದು ಯಾವುದೋ ದೇವರು ಹೇಳಿದ ಮತ್ತು ಅವರು ಸ್ವಲ್ಪ ನಮಗೆ ಮಾಡಿದ್ದಾರೆ ಮೊದಲು ಮಾಡಿದ್ದಾರೆ ಈಗ ಅವ್ರಿಗೇನು ಗೋರ್ಮೆಂಟು ಸ್ವಲ್ಪ ಇದು ಆಗಿದ್ದಕ್ಕೆ ಯಾರಾದರೂ ಮುಂದೆ ಬಂದರೆ ನಮಗೆ ಸ್ವಲ್ಪ ಬಡವರಿಗೆ ಸಹಾಯ ಮಾಡಿದ್ರೆ ಒಂದು ಇದು ಸರ್ ಅಷ್ಟೇ ಸ್ವಲ್ಪ ಸರ್ಕಾರಕ್ಕೆ ಚೆನ್ನಾಗಿ ಆಯ್ತು ಸರ್ ಆದರೆ ನಮಗೆ ಸ್ವಲ್ಪ ಭಾಳ ಮೊದಲ ಕಷ್ಟ ಇತ್ತು ಆದರೆ ಏನೋ ಮುಂದೆ ಮೋದಿ ಬಂದಿದ್ದ ಸ್ವಲ್ಪ ಇದಾಯಿತು ಆದರೂ ಯಡಿಯೂರಪ್ಪನ ಸ್ವಲ್ಪ ಊರು ಕಡೆ ಕೊಟ್ಟಿದ್ದಾನೆ ಏನಂದರೆ ಸೈಕಲ್ ನಮ್ಮ ಮಕ್ಕಳಿಗೆ ಅದೆಲ್ಲ ಅಣ್ಣ ಮಕ್ಕಳಿಗೆಲ್ಲ ಸೈಕಲ್ ಈಗಲ್ಲೆಲ್ಲ ಕೊಟ್ಟಿದ್ದಾನೆ ಆದರೂ ಒಂದು ಸ್ವಲ್ಪ ಈ ವರ್ಷದ ಕಾಲ ಎರಡು ವರ್ಷದ ಕಾಲಕ್ಕೆ ಕಷ್ಟ ಆಯಿತು ಯಾಕಂದ್ರೆ ಲಾಕ್ಡೌನ್ ಬಂದು ನಮಗೆ ಎಲ್ಲರಿಗೂ ಜನಕ್ಕೆ ಭಾಳ ಪ್ರಾಬ್ಲಮ್ ಆಯ್ತು ಸರ್ ಅಂದರೂ ಏನೋ ಮೋದಿ ಬಂದರೂ ಏನೋ ಮುಂದಿನ ಏನೋ ನಮಗೇನೋ ಮಾಡಿದರೆ ದಯವಿಟ್ಟು ಅವ್ನು ಬಂದರೂ ಅಷ್ಟೇ ಏನು ಬಿಟ್ಟರು ಅಷ್ಟೇ ಏನೋ ಮ ಅವಾಗೇ ಮಾಡಿದ್ದಾನೆ ಈಗೂ ಭಾಳ ಕಷ್ಟ ಇದೆ ಸರ್ ಏನೇ ಏನು ಮಾಡಬೇಕಂದ್ರೂ ಏನು ಯಾವುದೂ ಕೆಲಸ ನಿಗ್ತಾಯಿಲ್ಲ ಬರಬಾರ್ದು ವಯಸ್ಸು ಎಲ್ಲ ಕಮ್ಮಿ ಆಗಿತ್ತು ಏನು ಮಾಡೋಕ್ಕೆ ಸರ್ ಹೊಟ್ಟೆ ತಿಪ್ಪಲಿ ಮಾಡ್ಬೇಕಂದ್ರೆ ಏನು ಹೇಳೋ ಸರ್ ಬರೀ ನಮಗೂ ಕಷ್ಟ ಆಯ್ತಿದೆ ಐವತ್ತೇಳು ರೂಪಾಯಿ ಫಸ್ಟ್ ಬರೀ ಮೂವತ್ತೆಂಟು ರೂಪಾಯಿ ಇತ್ತು ಇವಾಗ ನೋಡ್ರಿ ಐವತ್ತೇಳು ರೂಪಾಯಿ ಐವತ್ತೆಂಟು ರೂಪಾಯಿ ತಿಂಗಳು ತಿಂಗಳು ಎರಡು ರೂಪಾಯಿ ಐದೈದು ರೂಪಾಯಿ ಜಾಸ್ತಿ ಮಾಡ್ತಾ ಇದ್ದಾರೆ ಏನೂ ಪ್ರಯೋಜನ ಇಲ್ಲ ಈ ಬಿ ಜೆ ಪಿ ಸರ್ಕಾರ ಅಂತಲ್ಲ ಯಾವುದೇ ಸರ್ಕಾರ ಬಂದು ಮಾಡ್ತಾರೆ ಆದರೆ ಬಿ ಜೆ ಪಿ ಅಷ್ಟು ವರ್ಷ ಸರ್ಕಾರ ಯಾವುದೂ ಇಲ್ಲ ಹ್ಞೂ ನೋಡಿ ಎಲ್ಲ ಆಯಿಲು ನೂರ ಎಂಬತ್ತು ರೂಪಾಯಿ ಆಯಿಲ್ ನೂರ ಎಂಬತ್ತು ಅದರಲ್ಲೂ ಪೊಲೀಸ್ ಕೇಸ್ ಐನೂರು ರೂಪಾಯಿ ಆಗ್ತಾರೆ ನಮ್ಮ ಬಡವ ಆಟೋ ಡ್ರೈವರ್ ಐನೂರು ರೂಪಾಯಿ ಸಿಗ್ನಲ್ ಜಂಪ್ ಮಾಡಿಬಿಟ್ರೆ ಎಲ್ಲ ನಾವು ಐನೂರು ರೂಪಾಯಿ ಕಟ್ಟಕತ್ತೆ ಸರ್ ನಾವು ಹಾಂ ನೂರು ರೂಪಾಯಿ ಕಟ್ಟೋದೇ ಕಷ್ಟ ಇವ ಮೋದಿ ಹೇಳ್ತಾನೆ ಸಾವಿರ ರೂಪಾಯಿ ಕಟ್ಟ್ರಿ ಡ್ರಿಂಕ್ ಆ್ಯಂಡ್ ಅದು ಡ್ರಿಂಕ್ ಆ್ಯಂಡ್ ಮಾಡಲಿ ಮಾಡ್ಲಿ ಹತ್ತಲ್ಲಿ ಇಪ್ಪತ್ತು ಮಾಡಲಿ ಸಿಗ್ನಲ್ ಜಂಪ್ ಏನೋ ಬಡವ್ರು ಮಾಡ್ತೀವಿ ನಾವು ಏನು ಅದಕ್ಕೆ ಐನೂರು ರೂಪಾಯಿ ಕಟ್ಟೋಕ್ಕೆ ಆಗುತ್ತಾ ದುಡಿಯೋದೇ ಬೆಳಗಿನ ಸಾಯಂಕಾಲ ಅದು ಎಂಟುನೂರ ಒಂಬೈದು ಸಾವಿರ ರೂಪಾಯಿ ದುಡಿಸ್ತು ಸುಸ್ತು ಅಂಥದ್ರಲ್ಲಿ ಇವಾಗ ಅರವತ್ತು ರೂಪಾಯಿ ಗ್ಯಾಸ್ ಆಗಿದೆ ಐವತ್ತೆಂಟು ರೂಪಾಯಿ ಒಂದನೇ ತಿರ್ಗಿ ಒಂದನೇ ತಾರೀಕು ಬಂದರೆ ಆಗುತ್ತೆ ಇವಾಗ ಗ್ಯಾಸ್ ಸಿಲಿಂಡರ್ ನೋಡಿ ಒಂಬೈನೂರ ಮೂವತ್ತು ರೂಪಾಯಿ ಹ್ಞೂ ಏನು ಇದೇನು ಬಿ ಜೆ ಪಿ ಸರ್ಕಾರ ಏ ಪ್ರಧಾನಿ ಮೋದಿ ಅಂದರೆ ಬರೇ ಎಲ್ಲ ಏನೋ ಒಂದು ಚಾನ್ಸ್ ಕೊಟ್ಟೆ ಅಂತ ಹಾಕಿದ್ರು ಜನ ಅದು ಏನೂ ಪ್ರಯೋಜನ ಇಲ್ಲ ಸರ್ ಅದಕ್ಕಿಂತ ಮನಮೋಹನ್ ಸಿಂಗ್ ಸರ್ಕಾರನೇ ಎಷ್ಟೋ ಬೆಸ್ಟು ಇವತ್ತಿನ ಪರಿಸ್ಥಿತಿಯಲ್ಲಿ ಬಡವರು ಆಟ ಬದುಕೋರ್ಸು ನೋಡಿ ಲಾಕ್ಡೌನ್ ಬೇರೆ ಆಯಿತು ನೋಡಿ ಐದು ರೂಪಾಯಿ ಜಾಸ್ತಿ ಕಮ್ಮಿ ಮಾಡ್ತೀನಿ ಅಂತ ಅಂತಂದರು ಇನ್ನೂ ಜಾಸ್ತಿ ಮಾಡ್ತಾನೆ ಅವರೇ ಐದು ಮೂರು ಮೂರು ಸಾವಿರ ರೂಪಾಯಿ ದುಡ್ಡು ಕೊಟ್ಟರು ಎಲ್ಲ ಕಿತ್ಕೊಂತ ಇದ್ದಾರೆ ಅರವತ್ತು ರೂಪಾಯಿ ಗ್ಯಾಸ್ ಬೆಲೆ ಮಾಡಿ ಮೂರು ಸಾವಿರ ಕೊಟ್ಟರು ನಮ್ಗೆ ಆಟೋ ಡ್ರೈವರ್ಗೆ ಒಂದು ಸಲ ಐದು ಸಾವಿರ ಕೊಟ್ಟಿದ್ದರು ಈ ಸಲ ಮೂರು ಸಾವಿರ ಕೊಟ್ಟರು ಏನು ಪ್ರಯೋಜನ ಹಾಂ ನಮಗೆ ಈ ಥರ ಕಷ್ಟ ಹ್ಞೂ ಈ ಥರ ಕಷ್ಟ ಇದೆ ಬೇಕಾದ್ರೆ ನೋಡಿ ಅದು ಎಲ್ಲ ಟೈರು ಟೈರ್ ಬಿ ಟೈರ್ ಕೂಡ ಸಮೇತ ರೇಟ್ ಜಾಸ್ತಿ ಆಗಿದೆ ಹ್ಞೂ ಏನು ಏನು ಈ ಥರ ಇದು ಮಾಡ್ತಾ ಇದ್ದಾರೆ ಇವರು ಹಾಂ ಬಿ ಜೆ ಯಾವುದೇ ಸರ್ಕಾರ ಬರಲಿ ಒಟ್ಟಿನಲ್ಲಿ ನೋಡಿ ಭಾರಿ ಬಡವರಿಗೆ ನಮ್ಮಂತ ನೋಡಿ ಮಿಡ್ಲ್ ಕ್ಲಾಸ್ ಪೀಪಲ್ಗೆ ಭಾರಿ ಕಷ್ಟ ಭಾರಿ ತೊಂದರೆ ಕೊಡ್ತಾ ಇದ್ದಾರೆ ಇವರು ಮೋದಿ ಅಂತ ಹೇಳಿದ್ವಲ್ಲ ಏನಿಲ್ಲ ಭಾರಿ ಕಷ್ಟ ಐತೆ ಸರ್ ಒಟ್ಟಿನಲ್ಲಿ ಇವರು ಬಿ ಜೆ ಪಿ ಸರ್ಕಾರ ನೆಕ್ಸ್ಟ್ ನೋಡಿ ಬರೋದೇ ಕಷ್ಟ ಐತೆ ಆದರೆ ಏನೇ ಸರ್ಕಾರ ಬಂದರೂ ಬಡವರಿಗೆ ಯಾರಿಗೂ ಪ್ರಾಮಾಣಿಕತೆ ಕೊಡ್ತಾಯಿಲ್ಲ ಎಲ್ಲ ಅವರವರು ಸ್ವಾರ್ಥಕ್ಕೆ ಅವರು ಅಷ್ಟೇ ಸುಮ್ಮನೆ ನಾವು ನಿಮ್ಮ ಹತ್ರ ಅಂತ ಮಾತಾಡಿ ನಮ್ಮ ಬೈಕಿಗೆ ತೀರ್ಸ್ಕೋಬೇಕು ಎಷ್ಟೇ ಬರ್ತೋ ಬೇರೆ ಏನಿಲ್ಲ ಇಲ್ಲಿ ಏ ಇಲ್ಲ 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 ಅವನು ಅವ್ನು ಅವ್ನು ಬರೋದೇ ಇಲ್ಲ ಬಿಡ್ರಿ ಅವನು ಲೈಫಲ್ಲೇ ಬರೋಲ್ಲ ಅದೇನೋ ಓಟ್ ಏನೋ ಏನೋ ಮಿಷಿನ್ ಇದು ಇದು ಮಾಡಿ ಅಂತ ಹೇಳ್ತಾರೆ ಅವೇನೋ ಸುಳ್ಳೋ ನಿಜನೋ ಗೊತ್ತಿಲ್ಲ ಅವನಂತೂ ಬರಲ್ಲ ಬಿಡ್ರಿ ಯಾವಾರು ಅವ್ನು ಬಂದರೆ ಯಾರು ಏನೋ ಏನೋ ಅವ್ನು ಚಾನ್ಸು ಚಾಯಾವ ಚಾಯವಾಲ ಬಡವರ ಪಕ್ಷ ಅಂತ ಬಂದವನೇ ಜನ ಉದ್ಧಾರ ಮಾಡ್ತಾನೆ ಹದಿನೈದು ಲಕ್ಷ ಆಗ್ತದೆ ಅಂತ ಫಾರ್ ಎವ್ರಿ ಪರ್ಸನ್ ಫಿಫ್ಟೀನ್ ತೌಸಂಡ್ ರುಪೀಸ್ ಡಿಪಾಸಿಟ್ ಅಂತ ಆಗ್ದ ಹೇಳ್ದ ಒಂದು ರೂಪಾಯಿನೂ ಹಾಕಿಲ್ಲ ಒಂದು ಐದು ಪೈಸೂ ಹಾಕಿಲ್ಲ ಏನೂ ಮಾಡಿಲ್ಲ ಅಂದರೆ ಅದೇ ಇಂದಿರಾ ಗಾಂಧಿ ಸರ್ಕಾರ ಆಗಿನ ಕಾಲದಿಂದಲೂ ಎಪ್ಪತ್ತೈದು ರೂಪಾಯಿ ಕೊಡ್ತಾಯಿದ್ದಾರೆ ಇವತ್ತು ಒಂದೋ ಸಾವಿರ ರೂಪಾಯಿ ಐತೆ ಇವರು ಕೈಲಿ ಏನೂ ಅವರು ಇಂದಿರಾ ಗಾಂಧಿ ಆಗಿನ ಕಾಲದಲ್ಲಿ ಎಪ್ಪತ್ತೈದು ರೂಪಾಯಿ ಜನತಾ ಮನೆ ಎಗಡೆ ಫೀಲ್ಡಲ್ಲೇ ಮಾಡಿಕೊಟ್ಟವ್ರೆ ಇವ್ರು ಏನು ಮಾಡಿದ್ರು ಏನೂ ಇಲ್ಲ ಇನ್ನು ಹೇಳ್ಬೇಕಂದ್ರೆ ಕುಮಾರಸ್ವಾಮಿ ಅವನೇ ಇಷ್ಟು ಬೆಸ್ಟು ಹೇಳ್ಬೇಕು ಅಂದರೆ ಅವ್ರು ಏನೋ ಇರೋದ್ರಲ್ಲಿ ಸ್ವಲ್ಪ ಪರವಾಗಿಲ್ಲ ಕಾಂಗ್ರೆಸ್ ಏನೋ ನಾವು ಎತ್ತಿಲ್ಲ ನಾವು ಪಕ್ಕ ಕಾಂಗ್ರೆಸ್ ಆದ್ರೂ ಕುಮಾರಸ್ವಾಮಿ ಪರವಾಗಿಲ್ಲ ಅವನು ಅದೇನೋ ಅವರಪ್ಪ ಮೋಸ ಮಾಡಿ ಸ್ವಲ್ಪ ಇದು ಮಾಡಿದ್ದಕ್ಕೆ ಹದಿನೆಂಟು ತಿಂಗಳು ಸರ್ಕಾರ ಕೊಟ್ಟಿಲ್ಲ ಅದೊಂದು ಮೈನಸ್ ಫ್ಯಾಕ್ಟ್ ಬಿಟ್ಟರೆ ಅವ್ನು ಕುಮಾರಸ್ವಾಮಿ ಇಸ್ ವೆರಿ ಫೈನ್ ದೀರ್ಘಕಾಲ ಅನೇಕ ರೋಗಗಳಿಂದ ಬೇಸತ್ತಿದ್ದವರಿಗೆ ಒಂದು ಗುಡ್ ನ್ಯೂಸ್ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ಒಂಬತ್ತು ಸಿರಿಧಾನ್ಯಗಳು ಸೇರಿ ಇಪ್ಪತ್ನಾಲ್ಕು ಧಾನ್ಯಗಳಿಂದ ತಯಾರಾಗಿದೆ ಜೀನಿ ಎಸ್ ನೋಡಿದಲ್ಲ ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೇ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಿ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ